ಅಷ್ಟೆಲ್ಲ ಮಾತಾಡಿಕೊಂಡು ನಾಳೆ ಮತ್ತೆ ವಾಪಸ್ ಬರ್ತಾರೆ ಈ ಹೈಕಮಾಂಡ್ ಬೆಂಬಲ ಅನ್ನೋದಿದೆಯಲ್ಲ ದಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯಾಗಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ನಲ್ಲಿ ಅವರ ಹೆಸರು ಬಂದು ರಾಚೇನಹಳ್ಳಿ ಡಿ ನೋಟಿಫಿಕೇಶನ್ ಕೇಸ್ ಆದಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಕೊಡಬಾರ್ದು ಅನ್ನೋ ಕಾಲ್ ಯಾರು ತಗೊಂಡ್ರು ಹೈಕಮಾಂಡ್ ತಗಂತು ಕಳೆದ ವರ್ಷ ಟು ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನೂ ಇರಲಿಲ್ಲ ಆರೋಪ ಗೀರೋಪ ಏನಿಲ್ಲ ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಅಧಿಕಾರ ನಡೆಸಿದ್ರು ಕೆಳಗಿಳಿಸಬೇಕು ಯಡಿಯೂರಪ್ಪನವರು ಅನ್ನೋ ನಿರ್ಧಾರ ಯಾರು ತಗೊಂಡ್ರು ಹೈಕಮಾಂಡ್ ತಗೊಂತು ಅವರ ಜಾಗಕ್ಕೆ ಬಸವರಾಜ ಬೊಮ್ಮಾಯಿ ಅನ್ನೋ ನಿರ್ಧಾರ ಹೈಕಮಾಂಡದ್ದು ಹಾಗೆ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅದು ರಾಷ್ಟ್ರೀಯ ಪಕ್ಷಗಳಲ್ಲಿ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಹೈಕಮಾಂಡ್ ಇದಾವೆ ಮೇಲುಗಡೆ ಅರವಿಂದ್ ಕೇಜ್ರಿವಾಲ್ ಥರ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ಆಗಿದೆ ಸಿ ಬಿ ಐನವ್ರು ಚಾರ್ಜ್ ಶೀಟ್ ಹಾಕಿದ್ದಾರೆ ಸೊ ವಾಟ್ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಜೈಲಲ್ಲಿದ್ದರೂ ನಾನೇ ಮುಖ್ಯಮಂತ್ರಿ ಅನ್ನೋದಕ್ಕಾಗೋದಿಲ್ಲ ಹೈಕಮಾಂಡ್ನ ನಿರ್ಣಯಗಳು ಈಗ ನೆನ್ನೆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಕೋಲ್ಕತ್ತಾದ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಬಗ್ಗೆ ಹೇಳುವಾಗ ನಾನು ಮಾತಾಡ್ತಾ ಇದ್ದೆ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ ಹೇ ಇದು ಅನ್ಯಾಯ ಇದು ಆಗಬಾರ್ದು ಇದು ಕೇಸನ್ನು ಮುಚ್ಚಾಕೋ ಪ್ರಯತ್ನ ನಡೀತಿಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟದ ಭಾಗ ಅಂತ ಹೇಳಬಹುದು ಆ ತೃಣಮೂಲ ಕಾಂಗ್ರೆಸ್ಸಿನ ನಾಯಕ ಕುನಾಲ್ ಘೋಷ್ ಅವರೊಂದು ಪ್ರಶ್ನೆ ಕೇಳ್ತಾರೆ ಮಾಜಿ ಎಂ ಪಿ ಅವರು ಕುನಾಲ್ ಘೋಷ್ ಕೇಳ್ತಾರೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಏನು ಮಾಡ್ತೀರಿ ಅಂತ ಕೇಳ್ಬಿಡ್ತಾರೆ ಇಲ್ಲಿನ ಸವಾಲುಗಳು ಬೇರೆ ದಿಲ್ಲಿಯಲ್ಲಿನ ಸವಾಲುಗಳು ಬೇರೆ ಲೋಕಸಭೆ ರಾಜ್ಯಸಭೆ ಅಧಿವೇಶನ ನಡೀತಿದ್ದಾಗ ಕಾಂಗ್ರೆಸ್ನವರು ಐ ಎನ್ ಡಿ ಐ ಎ ಮೈತ್ರಿಕೂಟದವರು ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಮೋದಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ನಿರ್ಮಲಾ ಸೀತಾರಾಮನ್ ನಿಂತು ಪ್ರಶ್ನೆ ಕೇಳಿದ್ರು ಇದೇನಿದು ವಾಲ್ಮೀಕಿ ಹಗರಣ ನಿಮ್ಮದು ಅಂತ ಏನಿದು ನಿಮ್ಮ ವಾಲ್ಮೀಕಿ ಹಗರಣ ಅಂತ ಆವಾಗ ವಿಪಕ್ಷಗಳು ಸ್ಟ್ರಾಂಗಾಗಿ ಮಾತಾಡುವಾಗ ಒಂದು ಒಂದು ಹೆಜ್ಜೆ ಹಿಂದಿಡಬೇಕಾದ ಪರಿಸ್ಥಿತಿ ಬರುತ್ತೆ ಹಂಗಿದ್ದಾಗ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತವೋ ಏನೋ ಸದ್ಯಕ್ಕಂತೂ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಕೆಲಸ ನಾನು ಮುಖ್ಯಮಂತ್ರಿಗಳು ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವೇ ಟೈಮ್ ತೆಗೆದುಕೊಂಡಿದ್ದೇವೆ ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ನಾವಿಬ್ಬರೇ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಕೆಲವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ನಾವೀಗಾಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಕಾನೂನು ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸ್ತೇವೆ ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ ಯಾವ ಕಾರಣಕ್ಕೂ ನಮಗೆ ಜನ ಬೆಲ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಮತ್ತು ನಿಮ್ಮ ಬೆಂಬಲ ಕೂಡ ಇದೆ ನಾವು ಇದಕ್ಕೆ ಜಗ್ಗೋದಿಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ಅಂತ ಒತ್ತಿ ಯಾಕೆ ಹೇಳಿದ್ರು ಅಂತ ನನಗೆ ಅಂದರೆ ಅವರು ಕರೆದಿದ್ರೆ ಏನೋ ಪ್ರಶ್ನೆ ಮಾಡೋದಕ್ಕೆ ಕರೆದಿದ್ದಾರೆ ಅನ್ನೋ ಮೆಸೇಜ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರೆದಿದ್ದರೆ ಅಂಡರ್ ಕೋಟ್ಸ್ ಬರೆಯೋ ರೀತಿಯಲ್ಲಿ ಹೇಳಿದ್ರೆ ಅದನ್ನು ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ಅಂತ ಇರಲಿ ನೆನ್ನೆ ಬೆಳಗ್ಗೆ ಒಂದು ಪತ್ರ ರಿಲೀಸ್ ಆಯಿತು ಸುದ್ದಿ ಮೂಲಗಳನ್ನು ಸಾಮಾನ್ಯವಾಗಿ ಹೇಳೋದಿಲ್ಲ ಬಟ್ ಇದರಲ್ಲಿ ಏನೇನೋ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಿನ್ನೆ ಬಿಟ್ವಿ ಜೆ ಡಿ ಎಸ್ ವಕ್ತಾರರೂ ಆಗಿರುವ ಮೂಡಾ ಹಗರಣದ ದೂರುದಾರ ಪ್ರದೀಪ್ ಕುಮಾರ್ ಅವರು ಬಿಡುಗಡೆ ಮಾಡಿದ ಪತ್ರ ಅದು ಅದರ ಕವರ್ ನೋಟ್ ಸ್ಪಷ್ಟವಾಗಿ ಹೇಳುತ್ತೆ ಆರ್ಟಿ ಆಕ್ಟಿವಿಸ್ಟ್ ಗಂಗರಾಜು ಅವರಿಗೆ ಮೂಡಾದಿಂದ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಆ ಪತ್ರವನ್ನು ಕೊಡಲಾಗಿದೆ ಅಂತ ಯಾವ ಪತ್ರ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರು ಮೂರು ಎಕರೆ ಹದಿನಾರು ಗುಂಟೆ ನನ್ನ ಜಮೀನನ್ನು ಮೂಡಾದವರು ವಶಪಡಿಸಿಕೊಂಡಿದ್ದೀರಿ ಅಕ್ವೈರ್ ಮಾಡ್ಕೊಂಡಿದ್ದೀರಿ ಅದರ ಬದಲು ನನಗೆ ಜಾಗ ಕೊಡಬೇಕು ಅಂತ ಬರೆದಿರ್ತಾರೆ ಅದರಲ್ಲಿ ಎರಡನೆಯ ಪುಟದ ಮೂರನೆಯ ಸಾಲಿನ ಮೂರು ಶಬ್ದಗಳನ್ನು ಹೊರತುಪಡಿಸಿ ಉಳಿದ ಶಬ್ದಗಳ ಮೇಲೆ ವೈಟ್ನರ್ ಹಚ್ಚಲಾಗಿತ್ತು ವೈಟ್ನರ್ ಹಚ್ಚಲಾಗಿತ್ತು ಸಿದ್ದರಾಮಯ್ಯನವರು ಈ ಪತ್ರನೇ ಸುಳ್ಳು ಅಂದ್ಬಿಟ್ರು ಈ ಪತ್ರನೇ ಸುಳ್ಳಿದು ಸಿದ್ದರಾಮಯ್ಯನವರು ಹೇಳಿದ್ರು ಅದು ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ ಅದು ಸುಳ್ಳು ದಾಖಲೆ ತಿದ್ದಿದ್ದಿದ್ರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಧಿಕಾರಿಗಳು ತಿದ್ದಿದ್ದು ನನಗೆ ಗೊತ್ತಿಲ್ಲ ಮೈಸೂರಿನ ತನಕ ಪಾದಯಾತ್ರೆ ಮಾಡಿದ್ರಲ್ಲ ಇವತ್ತಿನ ತನಕ ಈ ಲೆಟರ್ ಬಗ್ಗೆ ಯಾಕೆ ಹೇಳಲಿಲ್ಲ ಕುಮಾರಸ್ವಾಮಿದ್ ಯಾವತ್ತು ಹಿಟ್ ಟೆಂಡರನ್ನು ಇತ್ಯಾದಿ ಇತ್ಯಾದಿ ಮಾತಾಡೋದು ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ಇದು ಗೊತ್ತೇ ಇರಲಿಲ್ಲವಾ ನೋಡಿದ್ರೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದಾರಲ್ಲ ರಿಟ್ ಅರ್ಜಿಯಲ್ಲಿ ಇದನ್ನು ಡಾಕ್ಯುಮೆಂಟ್ ಹಾಕಿ ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ರು ಅಂತಿಲ್ಲ ನಾನು ವಕೀಲರು ತಯಾರು ಅದನ್ನು ಆದರೆ ತಮ್ಮ ನಲವತ್ತು ವರ್ಷಗಳ ಸಾರ್ವಜನಿಕ ಜೀವನದ ಅತಿ ದೊಡ್ಡ ಸವಾಲನ್ನು ಪ್ರಶ್ನೆಯನ್ನು ಎದುರಿಸ್ತಾ ಇರುವ ಸಿದ್ದರಾಮಯ್ಯನವರು ಮಾಧ್ಯಮದ ಎದುರು ಮಾತನಾಡುವಾಗ ಏನಿದೆ ಪೂರ್ತಿ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಒಂದು ಸಲ ಯೋಚನೆ ಮಾಡಬೇಕು ರಕ್ಕಪಕ್ಕ ನಿಂತ್ಕೊಂಡು ಯಾರು ನಾನು ಮಿಸ್ಲೀಡ್ ಮಾಡ್ತಿದ್ದಾರಾ ಮಿಸ್ಗೈಡ್ ಮಾಡ್ತಿದ್ದಾರಾ ಅಂತ ಪತ್ರವೇ ಇಲ್ಲ ಅನ್ನೋದು ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ ಅದು ಸುಳ್ಳು ಅಂದ್ಬಿಟ್ರು ನೋಡಿದರೆ ಆ ಪತ್ರವನ್ನು ದಾಖಲೆಯಾಗಿ ರಿಟ್ ಅಪ್ಲಿಕೇಶನ್ನಲ್ಲಿ ಕೊಟ್ಟಿದ್ದಾರೆ ರಿಟ್ ಅಪ್ಲಿಕೇಶನ್ನಲ್ಲಿ ಮಾತ್ರ ಅಲ್ಲ ಶೋಕಾಸ್ ನೋಟಿಸ್ ಕೊಟ್ಟರಲ್ಲ ರಾಜ್ಯಪಾಲ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿರುವಾಗಲೇ ಈ ಪತ್ರದ ಉಲ್ಲೇಖ ಮಾಡಿದ್ದಾರೆ ಏಳ್ನೂರ ಹದಿಮೂರು ಪುಟ ಇದೆ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅಪ್ಲಿಕೇಶನ್ ಅದರಲ್ಲಿ ಐನೂರ ಮೂವತ್ತೊಂದನೇ ಪೇಜು ಇದು ಲೆಕ್ಕಾಚಾರದ ಪ್ರಕಾರ ಎರಡು ಪುಟ ಇದೆ ಅದು ಪಾರ್ವತಿ ಅವರು ಬರೆದಿರುವ ಪತ್ರ ಆಲ್ಟರ್ನೇಟಿವ್ ಸೈಟ್ ಕೊಡಿ ಅಂತ ಎರಡು ಪೇಜ್ ಇರೋದು ಆದರೆ ರಿಟ್ ಅಪ್ಲಿಕೇಶನಲ್ಲಿ ಒಂದೇ ಪೇಜ್ ಇಟ್ಟಿದ್ದಾರೆ ಎರಡನೇ ಪೇಜ್ ಏನಿದೆಯಲ್ಲ ಮೂರನೇ ಸಾಲಿನ ಮೂರು ಶಬ್ದ ಹೊರತುಪಡಿಸಿ ಉಳಿದ ಶಬ್ದಗಳಿಗೆ ವೈಟ್ನರ್ ಹಚ್ಚಿರೋದು ಆ ಪೇಜ್ ಹಾಕಿಲ್ಲ ಈ ರಿಟ್ ಅಪ್ಲಿಕೇಶನ್ನಲ್ಲಿ ಐನೂರ ಮೂವತ್ತೊಂದನೆಯ ಪುಟ ಏಳ್ನೂರ ಹದಿಮೂರು ಪುಟಗಳ ರಿಟ್ ಅಪ್ಲಿಕೇಶನ್ನಲ್ಲಿ ಐನೂರ ಮೂವತ್ತೊಂದನೇ ಪುಟ ಇದು ಹಂಗೆ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದ್ರೆ ಐನೂರ ಮೂವತ್ತೆರಡನೇ ಪುಟ ಆ ವೈಟ್ನರ್ ಹಚ್ಚಿರೋ ಪೇಜ್ ಬರಬೇಕು ಅದು ಬಂದಿಲ್ಲ ಈ ಪ್ರಶ್ನೆ ಗಂಗರಾಜು ಅವರು ಕೇಳ್ತಾ ಇದ್ದಾರೆ ವೈಟ್ನರ್ ಹಚ್ಚಿರೋ ಪೇಜ್ ಎಲ್ಲಿ ಹೋಯಿತು ಅಂತ ಸಾರಿ ಸ್ನೇಹಮಯಿ ಕೃಷ್ಣ ಅವರು ಕೇಳ್ತಾ ಇದ್ದಾರೆ ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಕೊಟ್ಟಿರಲ್ಲ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಅದರ ಮೂವತ್ತನೆಯ ಖಂಡಿಕೆಯಲ್ಲಿ ನನ್ನ ಪತ್ನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಲ್ಟರ್ನೇಟಿವ್ ಸೈಟಿಗಾಗಿ ಅರ್ಜಿ ಸಲ್ಲಿಸಿದ್ದರು ಅಂತ ಮುಖ್ಯಮಂತ್ರಿಗಳು ಬರೀತಾರೆ ಅದರಲ್ಲಿ ಇದೇನು ಈ ಪತ್ರ ಅಂದರೆ ಇದು ಸುಳ್ಳು ನಾನು ಹೆಂಡ್ತಿ ಯಾವ ಪತ್ರನೂ ಬರೆದಿಲ್ಲ ಅಂದ್ಬಿಟ್ರು ಅವ್ರು ಮಾತಾಡಿದ್ದಾರೆ ಅನಿಸುತ್ತೆ ಸ್ನೇಹಮಯಿ ಕೃಷ್ಣ ಕೇಳಿಸ್ಕೊಳ್ಳಿ ಅವ್ರಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಈ ಪತ್ರದ ಪ್ರಶ್ನೆಗೆ ಸ್ನೇಹಮಯಿ ಕೃಷ್ಣ ಏನು ಹೇಳೋದು ಈಗ ಕೇಳಿಸ್ಕೊಳ್ಳಿ ಇಲ್ಲಪ್ಪ ಅದು ಸುಳ್ಳು ಪತ್ರ ನಾವು ಯಾವುದು ಬರದಿಲ್ಲ ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದರಲ್ರಿ ಹೇಳಿದಾರ ಹಾಂ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ನೋಡಿಲ್ಲ ಹಾಂ ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ ಹಾಂ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನು ಅವರು ಲಾಜಿಕಲ್ ಎಲ್ಲಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತೆಗೆದು ತೆಗೆದು ತೋರಿಸು ಮಾಡಿದ್ರ ನೀವು ಅವ್ರ ಮಾತು ಕೇಳಕ್ ಹೋಗ್ ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ ಹೋಗ್ ನೋಡಿ ಅವ್ರು ಏನು ಸಲ್ಸಿರ್ತಾರೆ ಸಲ್ಸಿದ್ರೆ ಈ ರಿಟ್ ಪಿಟಿಷನ್ ಅಲ್ಲಿ ಐನೂರ ಮೂವತ್ತನೇ ಪುಟ ಸಂಖ್ಯೆ ದಾಖಲೆಯಾಗಿ ಶ್ರೀಮತಿ ಪಾರ್ವತಿ ಅವರು ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಹದಿನಾಕ್ ಬರತಕ್ಕಂಥ ಮೊದಲನೇ ಪುಟವನ್ನು ಹಾಕಿದಾರೆ ನೋಡಿ ಐನೂರ ಮೂವತ್ತೊಂದು ದಯವಿಟ್ಟು ಪುಟ ಸಂಖ್ಯೆ ಅನಕ್ಜರ್ ಹದಿನೈದು ಅಂತ ಗುರುತು ಮಾಡಿದ್ದಾರೆ ಆಯ್ತಾ ಆದ್ರೆ ಎರಡನೇ ಪುಟ ಹಾಕಬೇಕಲ್ಲ ಇದರಲ್ಲಿ ಎರಡನೇ ಪುಟ ಇಲ್ಲ ಐನೂರ ನೋಡಿ ಬೇರೆ ಇದೆ ಎರಡನೇ ಪುಟ ಹಾಕ್ಬೇಕಿದ್ರೆ ಯಾಕೆ ಹಾಕಿಲ್ಲ ನನ್ನ ಹತ್ರ ಇರೋ ದಾಖಲಾತಿ ಪ್ರಕಾರ ಎರಡನೇ ಪುಟದಲ್ಲಿ ವೈಟ್ನರ್ ಹಾಕಿದ್ರೆ ಇಷ್ಟು ಉದ್ ವೈಟ್ನರ್ ಹಾಕಿದ್ರೆ ಈ ಸತ್ಯವನ್ನ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮುಚ್ಚಿಡೋಕೋಸ್ಕರ ಅವ್ರು ಎರಡನೇ ಪುಟವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ ಇಲ್ಲಿ ರಾಜ್ಯ ಜನತೆಗೆ ವಂಚನೆ ಅಷ್ಟೇ ಅಲ್ಲದೆ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ವಂಚನೆ ಮಾಡ್ತಾರೆ ಸತ್ಯವನ್ನು ಮುಚ್ಚಿಟ್ಟು ಮಾನ್ಯ ರಾಜ್ಯಪಾಲರಿಗೆ ಅವರು ಒಂದು ಪತ್ರವರು ಬರೆದಾರೆ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಮೂವತ್ತನೇ ಖಂಡಿಕೆಯಲ್ಲಿ ಮೂವತ್ತನೇ ಕಂಡಿಗೆ ಬರೆದಿದ್ದಾರೆ ದಿನಾಂಕ ಇಪ್ಪತ್ಮೂರು ಆರ್ ಎರಡ್ ಸಾವಿರದ ಶ್ರೀಮತಿ ಪಾರ್ವತಿ ಅವರು ಮೋಡಾಗಿ ಪತ್ರ ಬರೆದಾರೆ ಅಂತ ಹೇಳಿ ಅದಕ್ಕೆ ಸರ್ ಹದ್ನೈದು ಮಾಡಿದ್ದಾರೆ ಅವರೇ ಹೇಳಿರ್ತಕ್ಕಂಥ ಮತ್ತೆ ಅವರೇ ನೀಡಿರ್ತಕ್ಕಂಥ ದಾಖಲಾತಿನ ಬರ್ದೇ ಬರ್ದಿಲ್ಲ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳಬೇಕು ರಾಜ್ಯದ ಏಳು ಕೋಟಿ ಜನ ಏನಿದ್ರೆ ಅವ್ರ ಮುಖ್ಯಮಂತ್ರಿಗೆ ಬಗ್ಗೆ ಪ್ರಶ್ನೆ ಮಾಡಬೇಕು ನೋಡಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್